ಸ್ಟಾರ್ಟ್ ಗೆ ಸ್ವಾಗತ ಈಗ ಸುದ್ದಿ ಸಮಯ ಪರವಾನಗಿ ಇಲ್ಲದೆ ಗುಡ್ಕಾ ತಯಾರಿಸುತ್ತಾ ಇದ್ದ ಇಬ್ಬರನ್ನ ವಿಜಯಪುರ ಜಿಲ್ಲೆಯ ಹಿಪ್ಪರಗಿ ಪಟ್ಟಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಸದ್ಯ ಖಾದರ್ ಬಾಷಾ ಬಸ್ವರಾಜ್ ಅವಾಟಿ ಎಂಬುವರೇ ಬಂಧಿತ ವ್ಯಕ್ತಿಗಳಾಗಿದ್ದು ಉಳಿದ ಆರೋಪಿಗಳಾದ ಮುಬಾರಕ್ ಸಂಗಮೇಶ್ ಪರಾರಿಯಾಗಿದ್ದಾರೆ ಇನ್ನು ಅಕ್ರಮವಾಗಿ ತಯಾರಿಸಿದ್ದ 60,000 ಕ್ಕೂ ಹೆಚ್ಚು ಮೌಲ್ಯದ ಗುಡ್ಕಾ ವಸ್ತುಗಳನ್ನು ಬಂಧಿತ ವ್ಯಕ್ತಿಗಳಿಂದ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಇದೇ ವೇಳೆ ಬಂಧಿತ ವ್ಯಕ್ತಿಗಳು ಪರವಾನಗಿ ಇಲ್ಲದೆ ಮಾವ ತಯಾರಿಸುತ್ತಾ ಇದ್ದರು ಎನ್ನಲಾಗ್ತಾ ಇದ್ದು ದಾಳಿ ವೇಳೆ 25 ಕೆಜಿ ಮಾವ 80 ಕೆಜಿ ಅಡಿಕೆ 2 ಕೆಜಿ ತಂಬಾಕು 23 ಕೆಜಿ ಸುಣ್ಣ ಎರಡು ಮೊಬೈಲ್ ಸೇರಿ 60,000 ಕ್ಕೂ ಹೆಚ್ಚು ಬೆಲೆಬಾಳುವ ಗುಡ್ಕಾ ಜಪ್ತಿ ಮಾಡಿಕೊಳ್ಳಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯ ಕೋವಿಡ್ ವಾರ್ಡ್ನಲ್ಲಿ ದಾಖಲಾದ ಕೊರೋನಾ ಸೋಂಕಿತರಿಗೆ ಆಕ್ಸಿಜನ್ ಪೂರೈಸುವ ಘಟಕದಲ್ಲಿ ಸೋರಿಕೆ ಉಂಟಾಗಿ ಕೋವಿಡ್ ರೋಗಿಗಳನ್ನು ಸ್ಥಳಾಂತರಿಸಿದ ಘಟನೆ ನಡೆದಿದೆ ಅಂದಹಾಗೆ ಕೋವಿಡ್ ವಾರ್ಡ್ ಪಕ್ಕದಲ್ಲಿ ಆಕ್ಸಿಜನ್ ಸಂಗ್ರಹಗಾರವಿದ್ದು ಇಲ್ಲಿಂದ ಪೈಪ್ಲೈನ್ ಮೂಲಕ ವಾರ್ಡ್ಗೆ ಆಕ್ಸಿಜನ್ ಪೂರೈಕೆ ಆಗ್ತಾ ಇತ್ತು ಆದರೆ ನಿನ್ನೆ ನಿರೀಕ್ಷಿತ ಪ್ರಮಾಣದಲ್ಲಿ ರೋಗಿಗಳಿಗೆ ಆಕ್ಸಿಜನ್ ಪೂರೈಕೆ ಆಗದಿದ್ದಾಗ ಹೋಗಿ ಪರಿಶೀಲಿಸಿದಾಗ ಆಕ್ಸಿಜನ್ ಸೋರಿಕೆ ಆಗ್ತಾ ಇರುವುದು ಗಮನಕ್ಕೆ ಬಂದಿದೆ ಬಳಿಕ ಕೋವಿಡ್ ವಾರ್ಡ್ನಲ್ಲಿ ದಾಖಲಾಗಿದ್ದ ಒಟ್ಟು 20 ರೋಗಿಗಳನ್ನು ಬೇರೆಡೆ ಸ್ಥಳಾಂತರಿಸಲಾಗಿದೆ 20 ಸೋಂಕಿತರ ಪೈಕಿ 6 ಮಂದಿ ಗಂಭೀರ ಸ್ಥಿತಿಯಲ್ಲಿದ್ದರು ಅವರನ್ನು ಕೂಡಲೇ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಅಗತ್ಯವಿರುವ ಕಾರಣ ಸಿದ್ದಾಪುರ ಮುಂಡಗೋಡು ಯಲ್ಲಾಪುರ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಇದೇ ವೇಳೆ ಸ್ಥಳಕ್ಕೆ ಕಾರವಾರದಿಂದ ನೌಕಾದಳದ ತಂತ್ರಜ್ಞರನ್ನ ಕರೆಯಿಸಲಾಗಿದ್ದು ದುರಸ್ತಿ ಕಾರ್ಯ ನಡೆದಿದ್ದು ಸ್ಥಳದಲ್ಲಿ ಉಪವಿಭಾಗ ಅಧಿಕಾರಿ ಆಕೃತಿ ಬನ್ಸಾಳ್ ಡಿವೈಎಸ್ಪಿ ರವಿನಾಯಕ್ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಎಸ್ಐ ರಾಜಕುಮಾರ್ ಮೊಕ್ಕಾಂ ಹೂಡಿದ್ರು ಉಚಿತ ಭವಿಷ್ಯ ಖಚಿತ ಪರಿಹಾರ ಪರಿಹಾರದಲ್ಲಿ ಚಾಲೆಂಜ್ ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್ ನಿಮ್ಮ ಜಾತಕ ಹಸ್ತರೇಖೆ ಕವಡೆ ಪ್ರಶ್ನೆ ವಾಸ್ತುಶಾಸ್ತ್ರ ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು ವಿದ್ಯೆ ಉದ್ಯೋಗ ಮದುವೆ ಸಂತಾನ ವ್ಯಾಪಾರದಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಮಾನಸಿಕ ಕಾಯಿಲೆಗಳು ಲೈಂಗಿಕ ಸಮಸ್ಯೆ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ವಶೀಕರಣ ಪ್ರೀತಿ ಪ್ರೇಮದಲ್ಲಿ ಮೋಸ ಶತ್ರುನಾಶ ಶತ್ರುವಶ ಮಾಟ ಮಂತ್ರ ವಾಮಾಚಾರ ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ ದೂರವಾಣಿ ಸಂಖ್ಯೆ 9945814147 ಅನಾರೋಗ್ಯದಿಂದ ಬೇಸತ್ತ ಶಿಕ್ಷಕಿಯೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೊಳ್ಳೇಗಾಲ ತಾಲೂಕಿನ ಸಿಂಗನಲ್ಲೂರು ಗ್ರಾಮದಲ್ಲಿ ನಡೆದಿದೆ ಅಂದಹಾಗೆ ಸಿಂಗನಲ್ಲೂರು ಗ್ರಾಮದ ರಮ್ಯಾ ಎಂಬಾಕೆ ಮೃತ ಶಿಕ್ಷಕಿಯಾಗಿದ್ದು ಈಕೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ಲು ಇನ್ನು ಅನೇಕ ದಿನಗಳಿಂದ ಈಕೆಗೆ ಹೊಟ್ಟೆ ನೋವು ಕಾಣಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಇತ್ತೀಚೆಗೆ ನೋವು ಹೆಚ್ಚು ಕಾಣಿಸಿಕೊಂಡ ಕಾರಣ ಮನೆಯ ಕೊಠಡಿಯ ಫ್ಯಾನ್ಗೆ ಸೀರೆಯಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇದಾಗಿದೆ ಈವರೆಗಿನ ಸುದ್ದಿ ಸಮಯ ನೋಡ್ತಾರೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ
And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi. Play Store ali app la download maadi. Enjoy maadi. Ellarigoo olladagi. Jai Hind, Jai Bhuvaneshwar.